ಕಿಲೋಮೀಟರ್ ದೂರ ಬಂದಿದ್ದೀವಿ ಇಲ್ಲಿ ನೋಡಿ ನೇಚರ್ ಎಲ್ಲ ಚೆನ್ನಾಗಿದೆ ಸೋ ನಮ್ಮ ಫ್ರೆಂಡ್ಸ್ ಎಲ್ಲ ಇದ್ದಾರೆ ನೋಡಿ ಬರ್ತಾ ಇದ್ದಾರೆ ಶಿವ ಅವರು ಬರ್ತಾ ಇದ್ದಾರೆ ನೋಡಿ ಇಲ್ಲಿ ಮತ್ತೆ ಸಂದೀಪ್ ಮತ್ತೆ ಅಶೋಕ್ ಇದ್ದಾರೆ ಹಾಯ್ ಹಲೋ ಗೈಸ್ ನಮಸ್ಕಾರ ಸೋ ನನ್ನ ಹೆಸರು ಅಶೋಕ್ ಅಂತ ನನ್ನ ಹೆಸರು ಸಂದೀಪ್ ಅಂತ ಸೋ ನಾವು ಲಾಕ್ ಡೌನ್ ಸ್ಟಾರ್ಟ್ ಆಗ್ಲಿ ನಿಮಗೆ ಗೊತ್ತು 4 ಮಂತ್ಸ್ ಆಯ್ತು ಸೋ ಅದಕ್ಕೆ ಅಟ್ ಲೀಸ್ಟ್ ಈ ವಾರ ಎಲ್ಲಾನು ಒಳ್ಳೆ ಪ್ಲೇಸ್ ಗೆ ಹೋಗಿ ಒಳ್ಳೆ ಐಟಂ ಕುಕ್ ಮಾಡಿ ಚೆನ್ನಾಗಿ ತಿನ್ಕೊಂಡು ಎಂಜಾಯ್ ಮಾಡೋಣ ಅಂತ ಬಂದಿದ್ದೀವಿ सो आ प्लान प्रकार इवत इल्लिदीमि एष्टु दूर मम्मी इल्लिंद बेंगळूरु इंद 15 ना 60 किलोमीटर आगुत्ते बेंगळूरु हाय ओके हाय इल्लि शिवो शिवो अवरु इवरु नम्म टीवी नम्म फ्रेंड आनंद सो एन 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 मार्ता इद्दीव संदीप हेळि इदु मटन ग्रिल अंत ओके स्पेशल आगि मार्ता इद्दीवि ಒಂದರ ಎಲ್ಲ ನ್ಯಾಚುರಲ್ ಆಗಿ ಎಲ್ಲ ಇಂಗ್ರೆಡಿಯೆಂಟ್ಸ್ ಅಲ್ಲಿ ಮಾಡ್ತಾ ಇದೀವಿ ನಾವು ಈಗ ಇವರೇ ಕುಕ್ ಯಾವಾಗಲೂ ಎವ್ರಿ ವಾರ ಮಾಡೋದು ಜೂಮ್ ಹಾಕ್ತೀವಿ ನೋಡಿ ನಮ್ಮ ಇಲ್ಲ ಹೊಸ ಫ್ರೆಂಡ್ ಅಪ್ಪ ಒಬ್ಬರೇ ಅಲ್ಲ ಆನಂದ್ ಅಂತ ಅವರು ಹೊಸ ಫ್ರೆಂಡ್ ಅವರು ಒಬ್ಬ ಸೇರ್ಕೊಂತಾ ಇದ್ದಾರೆ ಗ್ಯಾಂಗ್ ಲೀಡರ್ ಇವರು ಆನಂದ್ ಎಲ್ಲರೂ ಗ್ಯಾಂಗ್ ಲೀಡರ್ ಇವರು ನಮ್ಮ ನ್ಯೂ ಲೀಡರ್ ಇವರು ಇವಾಗ ಜಾಯಿನ್ ಆಗಿದ್ದಾರೆ ಇವಾಗ ಇವತ್ತು ಈ ಸತಿ ಹೊಸ ರೆಸಿಪಿ ಅಲ್ಲಿ ಅವರದು ಇಂಗ್ರೆಡಿಯೆಂಟ್ಸ್ ಇರುತ್ತೆ ಅವತ್ತು ಸ್ಟೈಲ್ ಅಲ್ಲಿ बैंगलूर 50 किलोमीटर विलेज नावेल्ल सेटअप कल्लेल्ल तर्ता इदीवि सेटअप माड्कोळ्ळक्के सो इदे कल्लेल्ल नम्म सेटअप गे ड्रोन कॉम्पिटिशन नडीता इदे सौदे एल्ला रेडी माड्कोंडिद्दीवि कल्लु इट्कोंडु नोडोले साकल इष्ट आयितु सौदे सौदे मसाले बेक अंत फस्ट तोर्सिकोंडिद्दीनि अरिशिण पौडर एनक्के अदु ಇದು ಮಟನ್ ಗೆ ಫಸ್ಟ್ ತೊಳೆದಿದ ತಕ್ಷಣ ಅಪ್ಲೈ ಮಾಡ್ತೀವಿ ಓಕೆ ಚಿಲ್ಲಿ ಪೌಡರ್ ಕಾರಕ್ಕೆ ತಕ್ಕಂಗೆ ಓಕೆ salt salt ಚಿಲ್ಲಿ ಪೌಡರ್ ನಮಗೆ ಅದು ಖಾರ ಇರಬೇಕು ಅಷ್ಟ ತೊಳ್ತೀವಿ pepper powder last ಗೆ ಇದು ಓಕೆ last ಅಲ್ಲಿ ಆದ್ಮೇಲೆ ಹಾಕೋಣ ಅಕ್ಕಿ pepper powder ಮಟನ್ ಒಂದು 1 ಮುಕ್ಕಾಲ 2 kg ಅಷ್ಟು ಇದೆ ಹಾಗಾಗಿ ಮೂರು ಮಟನ್ ಮಸಾಲಾ ಮೂರು ಪ್ಯಾಕೆಟ್ ತಗೊಂಡಿದ್ದೀವಿ ಓಕೆ ಮತ್ತೆ ಧನಿಯಾ ಪೌಡರ್ ಒಂದು ಪ್ಯಾಕೆಟ್ ಇದು ಫುಲ್ ಹಾಕಲ್ಲ ನಮಗೆ ಈ ಒಂದು ಒಂದು 15 ಗ್ರಾಂ 20 ಗ್ರಾಂ ಅಷ್ಟು ಯೂಸ್ ಮಾಡ್ಕೊಬೇಕು ಓಕೆ ಆಮೇಲೆ ಸ್ವಲ್ಪ ಮೊಸರು ಆಡ್ ಮಾಡ್ಕೊಂತೀವಿ ಅದು ಮಸಾಲಾ ಹಾಕುವಾಗ ಹೇಳ್ತೀನಿ ಫಸ್ಟ್ ಏನ ತಗೊಂಡ ಬಂದಿದೀವಿ ಅಂತ ನಾನು ಎಕ್ಸ್ಪ್ಲೇನ್ ಮಾಡಿದಿನಿ ಸೋ ಒಟ್ಟು 100 ರೂಪೀಸ್ ಅಲ್ಲಿ ಮುಗಿಯುತ್ತೆ ಎಲ್ಲ ಹೌದು ಹೌದು ಅದಕ್ಕೆ ಹಾಕೋದು ಮಸಾಲಾ ಐಟಮ್ಸ್ ಎಲ್ಲ ಇದು ಕಾಕೋ ಇರೋ ಇರೋ ಕೊಂಡು ಬಿಡ್ತೀನಿ
ಮತ್ತು ಅರ್ಶಿನ ಹಾಕಿ ನೀಟಾಗಿ ಅಪ್ಲೈ ಮಾಡಿದ್ದೀವಿ. ಇದನ್ನು ಲೈಟಾಗಿ ತೊಳ್ಕೊಂಡು ಆಮೇಲೆ ಮಸಾಲೆ ಹಾಕ್ಕೊಂಡು ಇದು ಅರ್ಶಿನ ಉಪ್ಪೇನಕ್ಕಂದ್ರೆ ಸ್ಟಾರ್ಟಿಂಗು ಸ್ವಲ್ಪ ನೀಟಾಗಿ ಕ್ಲೀನಾಗಿ ಬರಲಿ ಅಂತ ಆ ಥರ ಮಾಡ್ತೀವಿ. ಸ್ಮೆಲ್ ನೋಡಿ ಅದು ಬೇಡ, ಟೇಸ್ಟಿ ಚೆನ್ನಾಗಿ ಬರ್ತದೆ ಅಂತ ಅರ್ಶಿನ ಹಾಕ್ತೀವಿ. ಎಲ್ಲ ರೆಡಿಯಾಗಿದೆ. ಇದು ಧನಿಯಾ ಪೌಡ್ರು, ಗರಂ ಮಸಾಲ. ಗರಂ ಮಸಾಲ ಅದು ಮಟನ್ ಮಸಾಲ ಪೌಡ್ರು, ಫ್ರೈ ಮಟನ್ ಮಸಾಲ ಪೌಡ್ರು 3 ಪ್ಯಾಕೆಟ್ ಹಾಕ್ತಿದ್ದೀವಿ. ಇದೆಲ್ಲ ಟೇಸ್ಟ್ ಕೊಡೋಕ್ಕೋಸ್ಕರ. ಸ್ವಲ್ಪ ಮೊಸರು, ಕಕ್ಕಪ್ಪ ನಮಗೆ ಬಾಲ ಅಂದ್ರೆ ತುಂಬಾ ಇಷ್ಟ. ಬಾಲದ ಮಾಲೆ ತಂದಿದ್ಯಾ? ಬಾಲ ಕಟ್ಕೊಂಡೆ. ಏ ಬೇಡ ಬೇಡ, ಬಾಲ ಬೇಕೇ ಬೇಕು ಅಂದೆ. ಇಷ್ಟ ಇಷ್ಟ ಬಾಲ ಅಂದ್ರೆ ಅದು ಮುಂಗಾರು ಮಳೆ. ಸರಿ, ಅದು ಗಾಳಿಪಟ. ಗಾಳಿಪಟ ಬಾಲ ಸ್ವಲ್ಪ ತೋರಿಸಿಲ್ಲ. ಬಾಲ ತೋರಿಸ್ತೀನಿ. ಹಾಕಿದ್ರೆ ಇಲ್ಲಿ ಹಾಕಿ, ಈ ಕಡೆ ಇಲ್ಲಿ, ಈ ಕಡೆ ಇಲ್ಲ ಇಲ್ಲ, ಆಮೇಲೆ ಲಾಸ್ಟ್ ಹಾಕಿ. ಫಸ್ಟ್ ನಿಮ್ಮ ಕಡೆ ಹಾಕೊಂಡೆ, ಆಮೇಲೆ ನನ್ನ ಕಡೆ ಹಾಕಿ. ಎಲ್ಲ ಗ್ಯಾಪ್ ಇದ್ರೆ ಹೇಳಿ. ಮಸಾಲೆ ಗಿಡ ಬಂದಿಲ್ಲ. ಮಸಾಲೆ ಎಲ್ಲ ಇಟ್ಕೊಂಡ್ಬಿಡ್ತಾ ನೀಟಾಗಿ. ಕಟ್ ಮಾಡ್ಬೇಡ, ಹಿಂಗ ಜಾಸ್ತಿ ಇರ್ಲಿ, ಏನಾಗಲ್ಲ. ಇಲ್ಲ ಅನ್ಸಿ, ಇಲ್ಲ ಅಂಟ್ಕೊಳತ್ತೆ ಜಾಸ್ತಿ. ಇಲ್ಲ ಹಾಕಿದ್ದೀನಿ ನೋಡಿ, ಇಲ್ಲ ಹಾಕಿದ್ದೀನಿ. ನಮ್ಮ ಕಡೆ ತಯಾರಿಂಗ್ ಸ್ಟಾರ್ಟ್ ಇದೆ. ಬೇರೆ ಕಾರಡು ಇಲ್ಲ ಅಲ್ಲಿ. ಸ್ವಲ್ಪ ಈಗ ಸೌದೆಗಳು ಆಯ್ಕೆ ಬರ್ಬೇಕು ಎಲ್ಲರೂ. ಏ ಲಾಸ್ಟ್ ಟೈಮ್ ಮಂಕ್ರಿ ಹೆಂಗ ಆಯ್ಕೆ ಬಂದಿದ್ರು ನಾನು ಶಿವ ಗೊತ್ತಿಲ್ಲ. ಇವತ್ತು ಯಾಕೆ ಆಗುತ್ತೆ ಪೇಪರ್ ಮಾತ್ರ ಖಾಲಿ ಮಾಡ್ಬಿಡ್ರಿ. ಸ್ವಲ್ಪ ದೊಡ್ಡದಾಗ ಆಸಕ್ಕೆ ಪೆನ್ಸಿಲ್ ಮಾತಾಡ್ಬಿಡಿ ಮಾತಾಡ್ಬಿಡಿ ಎಲ್ಲ ಸಕದ ಬಂದಿರ್ಬೇಕು. ಓಪನ್ ಮಾಡೋಣ. And let's remove up. Let's see, the flesh is, you know, completely done with all the masalas which you have applied in this. So guys, is this done? I believe so. Yeah, I think this has been cooked properly with the naturally nature's kind of food. He likes kind of this kind of thigh pieces. The masala has been, you know, totally absorbed with the skin. Dark, you know, black again.
It's a nature food which what we have been done. It's a quarantine time, but kind of it's a totally different dishes. We are trying to prepare it. Yes, brother. Yeah. Okay, so we are trying to, you know, peel that silver cover. So once that's peeled, so we can just see that, you know. Let's break that bone piece, Anand. Friend, can you just break this? Can you break this bone piece? Yeah. Just remove that silver foil, silver cover, so that flesh can be removed in a proper way. You can see that, you know, what you say, the heat of that. So let's put it in a plate. And the taste can be very good, as in the masala has been, you know, the ingredients what you have put, it's very nice and sweet, I believe. And the flesh has been, you know, very sweetly has been, you know, presented, I believe. And the bone which has come out with the flesh is very nice, I believe. And let's taste it, I think. Let's shape. Super agide sir, enjoy maartta idini nanu, olle taste ide, sakkada enjoy maartta idini. ಪಾಪಾ ಅವ್ರು ಸೈಲೆಂಟ್ ಆಗಿದ್ದಾರೆ ದಟ್ ಪರ್ಸನ್ ಲೈಕ್ ಬ್ಲೂ ಟಿ ಶರ್ಟ್ ಯಾ ಇಸ್ ವೆರಿ ಸೈಲೆಂಟ್ What about this? So this even we have prepared in the kalmi kind of thing. Yes. Kind of we are trying to prepare in the tandoori way. Okay. So this was very fried. We tried chicken also with mutton. Exactly. To show like. So this totally fried with the same thing what you have prepared in the mutton. Yes. You can see this. We can feel that flavor, yeah. So onions we have kept it here. So please. Everything is ready. Wow, awesome. You see the tenderness here. Yes, we are feeling that. Awesome. Take our mutton.